ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ನಿನ್ನೆಯ ಒಂದು ಅವಧಿಯಲ್ಲಿ ನಾವು ನಾಮಪದ ಅಂದ್ರೇನು, ನಾಮಪದದಲ್ಲಿ ಬರ್ತಕ್ಕಂಥ ವಿಧಗಳನ್ನು ಚರ್ಚೆಯನ್ನು ಮಾಡಿದ್ದೀವಿ ನಾವು. ನಿನ್ನೆ ದಿವಸ ನಾಮಪದಗಳಲ್ಲಿ ನಾಲ್ಕು ವಿಧಗಳು ಅಂತೇಳಿ ನಾನು ಹೇಳಿದ್ದೆ ನಿಮಗೆ. ಅದರಲ್ಲಿ ನಿನ್ನೆ ದಿವಸ ವಸ್ತುವಾಚಕ ನಾಮಪದವನ್ನು ನೋಡಿದ್ದೀವಿ. ಇನ್ನು ನಾಮಪದದಲ್ಲಿ ಬರ್ತಕ್ಕಂಥ ಎರಡನೇ ವಿಧ ಯಾವುದಪ್ಪ ಅಂತಂದ್ರೆ ವಿಶೇಷಣ. ನಾಮಪದದಲ್ಲಿ ಬರ್ತಕ್ಕಂಥ ಎರಡನೇ ವಿಧ ವಿಶೇಷಣ. ಈ ವಿಶೇಷಣಗಳು ಅಂತಂದ್ರೆ ಏನಾದ್ರು ವಿಶೇಷಣ ಅಥವಾ ವಿಶೇಷಣಗಳು ವಸ್ತುಗಳು ಪ್ರಾಣಿ ಅಥವಾ ವ್ಯಕ್ತಿಗಳ ಗುಣ ಸ್ವಭಾವ ರೀತಿಗಳನ್ನ ವರ್ಣಿಸುವ ಶಬ್ದಗಳನ್ನ ವಿಶೇಷಣಗಳನ್ನ ಕರಿತಾ ಇದ್ದಾರೆ. ವಿಶೇಷಣ ಅಂತಂದ್ರ ವಸ್ತು ಪ್ರಾಣಿ ಅಥವಾ ವ್ಯಕ್ತಿಗಳ ಗುಣ ಸ್ವಭಾವ ರೀತಿಗಳನ್ನ ವರ್ಣಿಸುವ ಶಬ್ದಗಳನ್ನ ವಿಶೇಷಣಗಳು ಅಂತೇಳಿ ಕರಿತಾ ಇದ್ದಾರೆ. ಹಾಗಾದ್ರೆ ವಿಶೇಷಣಗಳು ಎಲ್ಲಿ ಬಳಕೆ ಆಗ್ತಾವು? ವಿಶೇಷಣಗಳು ಯಾವಾಗಲೂ ನಾಮಪದದ ಹಿಂದೆ ಎಂತವರೆ ವಿಶೇಷಣಗಳು ಎಲ್ಲಿ ಬರ್ತಾವ ಅಂತಂದ್ರೆ ನಾಮಪದದ ಹಿಂದೆ ಇವು ಬರುತ್ತವೆ. ನಾಮಪದದ ಹಿಂದೆ ಬರ್ತಾ ಇದೆ. ಈ ವಿಶೇಷಣ ಎಂಬ ಪದದಲ್ಲಿ ಎರಡು ಪದಗಳು ಇದರಲ್ಲಿ ಇದಾವೆ. ವಿಶೇಷಣದಲ್ಲಿ ಎರಡು ಪದಗಳು, ಒಂದು ವಿಶೇಷಣ ಇನ್ನೊಂದು ವಿಶೇಷ. ವಿಶೇಷಣ ಮತ್ತು ವಿಶೇಷ. ವಿಶೇಷಣ ಅಂತಂದ್ರ ಬಣ್ಣಿಸುವುದು. ವಿಶೇಷಣ ಅಂದ್ರೆ ಬಣ್ಣಿಸುವುದು. ವಿಶೇಷ ಅಂತಂದ್ರ ಬಣ್ಣಿಸಿಕೊಳ್ಳುವುದು. ವಿಶೇಷ ಅಂತಂದ್ರ ಬಣ್ಣಿಸಿಕೊಳ್ಳುವುದು. ಇನ್ನೊಂದು ಉದಾಹರಣೆ ಇದೆ, ಕೆಂಪು ಕಾಗದ. ಕೆಂಪು ಕಾಗದ ಇದರಲ್ಲಿ ಯಾವುದು ವಿಶೇಷಣ ಯಾವುದು ವಿಶೇಷ ಅಂತ ಹೇಳಿ ನಾನು ಕಂಡುಹಿಡಿಯಬೇಕಂತಂದ್ರ ನಾ ಈಗಾಗಲೇ ಹೇಳಿದೆ, ವಿಶೇಷಣ ಅಂತಂದ್ರ ಬಣ್ಣಿಸುವುದು. ಅಂದ್ರೆ ವಿಶೇಷಣ ಅಂದ್ರೆ ಏನಾಗಿದೆ, ಕೆಂಪು ಅನ್ನೋದು ವಿಶೇಷಣ ಆಯಿತು. ವಿಶೇಷ ಯಾವ್ದಾಯ್ತು, ಕಾಗದ ಅಂದ್ರೆ ಕಾಗದ ಬಣ್ಣಿಸಿಕೊಳ್ತಾ ಇದೆ, ತನ್ನಂತಾನ ಬಣ್ಣಿಸಿಕೊಳ್ತಾ ಇದೆ ಕಾಗದ. ನಾ ಹೇಗಿದ್ದೀನಿ, ಕೆಂಪು, ನಾ ಕೆಂಪಾಗಿದ್ದೇನೆ ಅಂದ್ರೆ ಅದು ಬಣ್ಣಿಸಿಕೊಳ್ತಾ ಇದೆ. ಅಂದ್ರೆ ವಿಶೇಷಣ ಅಂತಂದ್ರೆ ಬಣ್ಣಿಸುವುದು ಅಂದ್ರೆ ಕೆಂಪು. ವಿಶೇಷ ಅಂತಂದ್ರೆ ಬಣ್ಣಿಸಿಕೊಳ್ಳುವುದು, ತನ್ನಂತಾನ ಬಣ್ಣಿಸಿಕೊಳ್ಳುವುದು. ಇನ್ನ ವಿಶೇಷಣಗಳಲ್ಲಿ ಸಹಿತ ಪ್ರಮುಖವಾಗಿ ಒಂದು ಮೂರು ವಿಧಗಳನ್ನ ನಾವು ನೋಡ್ತಾ ಇದ್ದೇವೆ. ಒಂದು ಗುಣವಾಚಕ ವಿಶೇಷಣ, ಸಂಖ್ಯಾವಾಚಕ ವಿಶೇಷಣ, ಪರಿಮಾಣವಾಚಕ ವಿಶೇಷಣ, ಪ್ರಕಾರವಾಚಕ ವಿಶೇಷಣ, ದ್ವಿವಾಚಕ ವಿಶೇಷಣ ಅಂತೇಳಿ ಈ ಐದು ವಿಶೇಷಣಗಳು ಒಂದು ವಿಶೇಷಣಗಳಲ್ಲಿ ಬರ್ತಾ ಇದೆ. ವಿಶೇಷಣಗಳಲ್ಲಿ ಒಟ್ಟು ಐದು ವಿಧಗಳು ಕೂಡ ಸರಿಯಾಗಿ ಜನರದಲ್ಲಿ ಇಟ್ಕೋಬೇಕು. ಇವತ್ತಿನ ದಿವಸ ನಾವೇನ್ ಮಾಡೋದಂತಂದ್ರೆ ಗುಣವಾಚಕ ಮತ್ತು ಸಂಖ್ಯಾವಾಚಕ ಬಗ್ಗೆ ತಿಳಿದುಕೊಳ್ಳೋಣ. ಗುಣವಾಚಕ ಮತ್ತು ಸಂಖ್ಯಾವಾಚಕ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೆ ಇದನ್ನು ಸ್ವಲ್ಪ ನೀವು ಸರಿಯಾಗಿ ಬರೆದಿಟ್ಕೊಳ್ಳಿ. ನೋಡ್ರಿ, ಗುಣವಾಚಕ ಅಂತಂದ್ರೆ ವಸ್ತು ಪ್ರಾಣಿ ವ್ಯಕ್ತಿ ವ್ಯಕ್ತಿಗಳ ಗುಣ ಸ್ವಭಾವ ರೀತಿಗಳನ್ನ ವರ್ಣಿಸುವ ಶಬ್ದಗಳನ್ನ ಗುಣವಾಚಕ ವಿಶೇಷಣ ಅಂತೇಳಿ ಕರಿತಾ ಇದ್ದಾರೆ. ಅಂದ್ರೆ ಒಂದು ವಸ್ತುವಿನ ಪ್ರಾಣಿಯ ಅಥವಾ ವ್ಯಕ್ತಿಯ ಗುಣ ಸ್ವಭಾವ ರೀತಿಗಳನ್ನ, ಯಾವುದೇ ಒಂದು ವಸ್ತು ಇರ್ಬೋದು ಪ್ರಾಣಿ ಇರ್ಬೋದು ಅಥವಾ ವ್ಯಕ್ತಿಗಳ ಗುಣ ಸ್ವಭಾವ ರೀತಿಗಳನ್ನ ವರ್ಣಿಸುವ ಶಬ್ದಗಳನ್ನ ಗುಣವಾಚಕ ವಿಶೇಷಣ ಅಂತೇಳಿ ಕರಿತಾ ಇದ್ದಾರೆ. ಇದಕ್ಕ ಉದಾಹರಣೆಯನ್ನ ನೋಡೋಣ. ಉದಾಹರಣೆಗೆ ದೊಡ್ಡ ಚಿಕ್ಕ ಹಿರಿಯ ಕಿರಿಯ ಕೆಟ್ಟ ಒಳ್ಳೆಯ ಪವಿತ್ರ ಶ್ರೇಷ್ಠ ಭವ್ಯ ಇವೆಲ್ಲ ಗುಣವಾಚಕಗಳು. ಇವುಗಳನ್ನ ನೀವು ಯಾವುದೇ ವ್ಯಕ್ತಿ ಪ್ರಾಣಿ ವಸ್ತುಗಳ ಹಿಂದೆ ಬಳಸಿದಾಗ ಅವೇನಾಗ್ತವೆ, ಗುಣವಾಚಕಗಳು ಬಳಕೆಗೆ ಬರ್ತಾ ಇದ್ದಾವೆ. ಇಲ್ಲಿ ನೋಡ್ರಿ, ಇದಕ್ಕೆ ದೊಡ್ಡ ಮುಂದ ಮನುಷ್ಯ ಹಾಕಿದ್ರಂತ ದೊಡ್ಡ ಮನುಷ್ಯ ಆಗ್ತೈತಿ. ಹೌದಾ, ದೊಡ್ಡ ಮನುಷ್ಯ, ಚಿಕ್ಕ ಹುಡುಗ, ಕಿರಿಯ ಅಜ್ಜ, ಕಿರಿಯ ತಮ್ಮ, ಕೆಟ್ಟ ಹುಡುಗ, ಹೀಗೆ ಅವುಗಳ ಮುಂದೆ ನಾಮಪದಗಳನ್ನು ಬಳಸಿದ್ರೆ ಏನಾಗುತ್ತೆ, ಆ ಒಂದು ವಸ್ತುವಿನ ಪ್ರಾಣಿಯ ಅಥವಾ ಒಂದು ವ್ಯಕ್ತಿ
ಆಯಿತು. ಇನ್ನ ವಿಶೇಷಣಗಳಲ್ಲಿ ಎರಡನೇದ ಯಾವಪ್ಪ ಅಂದ್ರ ಸಂಖ್ಯಾವಾಚಕ ವಿಶೇಷಣ ಅಂತ ಹೇಳಿ ಕರಿತಾ ಇದ್ದೇವೆ. ಸಂಖ್ಯಾವಾಚಕ ಇಲ್ಲಿ ನೋಡ್ರಿ, ಸಂಖ್ಯಾವಾಚಕ ಅಂದ್ರ ಸಂಖ್ಯೆಗಳನ್ನ ಸೂಚಿಸುವ ಪದಗಳಿಗೆ ಅಥವಾ ಶಬ್ದಗಳಿಗೆ ಏನಂತ ನಾವು ಸಂಖ್ಯಾವಾಚಕಗಳಿಂದ ಕರಿತಾ ಇದ್ದೇವೆ. ಹೆಸರೇ ಸೂಚಿಸುವ ಹಾಗೆ ಸಂಖ್ಯೆಗಳನ್ನ ಸೂಚಿಸುವ ಒಂದು ಶಬ್ದಗಳಾಗಲಿ ಅಥವಾ ಪದಗಳಿಗೆ ಸಂಖ್ಯಾವಾಚಕ ಅಂತ ಹೇಳಿ ಕರಿತಾ ಇದ್ದೇವೆ. ಇದಕ್ಕೆ ಉದಾಹರಣೆಯನ್ನು ನೋಡಿ, ಒಂದು ಊರು, ಒಂದೂರು, ಎರಡು ದಿನ, ಹನ್ನೆರಡು ತಿಂಗಳು, ನೂರು ವರ್ಷ, ಏಳನೆಯ ತರಗತಿ. ಇಲ್ಲೇ ನೀವು ಗಮನಿಸಿದೆ ಒಂದು ಅನ್ನೋದು ಸಂಖ್ಯೆಯನ್ನು ಸೂಚಿಸ್ತದೆ, ಅದೇ ತರನಾಗಿ ಈ ಪದದಲ್ಲಿ ಎರಡು ಅನ್ನೋದು ಸಹಿತ ಸೂಚಿಸ್ತಾ ಇದೆ. ಹನ್ನೆರಡು ಸಹಿತ ಸಂಖ್ಯೆಯನ್ನು ಸೂಚಿಸ್ತೈತಿ, ನೂರು ವರ್ಷ ಅನ್ನೋದಲ್ಲಿ ನೂರು ಸಹಿತ ಸಂಖ್ಯೆಯನ್ನು ಸೂಚಿಸ್ತಾ ಇದೆ, ಏಳನೆಯ ತರಗತಿ ಅನ್ನೋದಕ್ಕೆ ಏಳನೇ ಒಂದು ಸಂಖ್ಯೆ ಮಾಡೋದಕ್ಕೆ ಸಂಖ್ಯೆಯನ್ನ ಸೂಚಿಸ್ತಾ ಇದೆ. ಅಂದ್ರ ಸಂಖ್ಯೆಗಳನ್ನ ಸೂಚಿಸುವ ಶಬ್ದಗಳಿಗೆ ಏನಂತ ಕರೆದಿವಿ ನಾವು ಸಂಖ್ಯಾವಾಚಕಗಳಂತೆ ಕರೆದಿವಿ. ಇಲ್ಲೇ ಇವತ್ತಿನ ದಿವಸ ನಾವೇನ್ ಮಾಡಿದ್ವಿ ಅಂತ ನಾಮಪದದಲ್ಲಿ ವಿಶೇಷಣಗಳ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲಿ ಬರ್ತಕ್ಕಂಥ ಐದು ವಿಧಗಳಲ್ಲಿ ನಾವೇನ್ ಮಾಡಿದ್ವಿ, ಗುಣವಾಚಕ ವಿಶೇಷಣ ಮತ್ತು ಸಂಖ್ಯಾವಾಚಕ ವಿಶೇಷಣಗಳನ್ನ ಇವತ್ತಿನ ಅವಧಿಗೆ ತಿಳಿದುಕೊಂಡಿವಿ. ಎರಡೂರನ್ನ ಸರಿಯಾಗಿ ನೀವು ನಿಮ್ಮ ಒಂದು ವ್ಯಾಕರಣ ಪುಸ್ತಕದಲ್ಲಿ ಬಂದಿಟ್ಕೊಂಡ್ರೆ ನಾಳೆ ದಿವಸ ಇನ್ನು ಮೂರು ಪರಿಮಾಣವಾಚಕ, ಪ್ರಕಾರವಾಚಕ, ನಿರ್ವಾಚಕ ಬಗ್ಗೆ ನಾಳೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.